ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸೋನು ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಹೆಲ್ಪ್ಫುಲ್ ಫಾರ್ ಅವರ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನನ್ನದೊಂದು ರಿಕ್ವೆಸ್ಟ್ ದಯಮಾಡಿ ನಿಮ್ಮ ಮಕ್ಕಳನ್ನ ಆಡೆಡ್ ಶುಗರ್ ಇರುವಂತಹ ಆಹಾರಗಳಿಂದ ದೂರ ಇಡಿ ಅಂದ್ರೆ ಆರ್ಟಿಫಿಷಿಯಲ್ ಸಿಹಿ ಇರುವ ಆಹಾರಗಳನ್ನ ಕೊಡಬೇಡಿ ನಿಮಗೆ ಈಗಾಗ್ಲೇ ಗೊತ್ತಿರುತ್ತೆ ಆರ್ಟಿಫಿಷಿಯಲ್ ಸಿಹಿ ಅಂದ್ರೆ ಏನು ಸ್ವಾಭಾವಿಕವಾಗಿ ಸಿಗುವ ಸಿಹಿ ಯಾವುದು ಅಂತ ಒಂದು ವೇಳೆ ನಿಮ್ಮ ಮಕ್ಕಳು ಹೆಚ್ಚಾಗಿ ಬೇಕರಿ ತಿನಿಸುಗಳು ಅಥವಾ ಚಾಕ್ಲೇಟ್ಸ್ ಗಳು ಜಂಕ್ ಫುಡ್ ಗಳಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ದಾರೆ ಅವುಗಳನ್ನೇ ಹೆಚ್ಚಾಗಿ ತಿಂತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಅವರ ಲೈಫ್ ಸ್ಟೈಲು ದಿನ ಹೋದಂತೆ ಅನ್ಹೆಲ್ದಿ ಆಗ್ತಾ ಇದೆ ಅಂತ ಅವರು ಸ್ವಲ್ಪ ದೊಡ್ಡವರಾದ ನಂತರ ಈ ಜಂಕ್ ಫುಡ್ ನ ಅಡಿಕ್ಷನ್ ಅಥವಾ ಈ ಆಡೆಡ್ ಶುಗರ್ ನ ಅಡಿಕ್ಷನ್ ಬರೀ ಅವರ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ ಬದಲಾಗಿ ಅವರ ಆಲೋಚನಾ ಶಕ್ತಿಯನ್ನ ಕುಗಿಸುತ್ತೆ ಅವರ ಬ್ರೈನ್ ಹೆಲ್ತ್ ನ ಹಾಳ್ ಮಾಡುತ್ತೆ ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಕ್ರಿಯೇಟಿವಿಟಿಯಿಂದ ಇರ್ಲಿಕ್ಕೆ ಅವರಿಗೆ ಸಾಧ್ಯ ಆಗುದಿಲ್ಲ ಯಾವಾಗ ನಮ್ಮ ಬ್ರೈನ್ ಅಲ್ಲಿ ಅಥವಾ ನಮ್ಮ ಮೆದುಳಿನಲ್ಲಿ ನ್ಯೂರಾನ್ಸ್ ಗಳು ಹುಟ್ಟತಾ ಇರುತ್ತೋ ಅಥವಾ ಹೊಸ ಹೊಸ ನ್ಯೂರಾನ್ ಚಿಗುರ್ತಾ ಇರುತ್ತೋ ಆಗ ನಾವು ಆಕ್ಟಿವ್ ಆಗಿ ಇರ್ತೀವಿ ಆದ್ರೆ ನಾವು ಸೇವಿಸುವಂತಹ ಆಹಾರ ಸಹ ಹೆಲ್ದಿ ಆಗಿರಬೇಕು ಈ ಆಡೆಡ್ ಶುಗರ್ ಅಥವಾ ಜಂಕ್ ಫುಡ್ಗಳು ನಮ್ಮ ಹೆಲ್ತ್ ಗೆ ಯಾವತ್ತೂ ಸೂಟ್ ಆಗೋದಿಲ್ಲ ಅದನ್ನ ನಾವು ನಾಲಿಗೆ ರುಚಿಗೋಸ್ಕರ ತಿಂತೀವಿ ಅಷ್ಟೇ ಆದ್ರೆ ಇತ್ತೀಚಿನ ಮಕ್ಕಳು ಬೇಗ ಅಟ್ರಾಕ್ಟ್ ಆಗದು ಈ ಫುಡ್ ಗಳಿಗೆ ಒಬ್ಬ ವ್ಯಕ್ತಿ ಹೇಗೆ ಈ ಆಲ್ಕೋಹಾಲ್ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾನೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗುವಂತಹ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ಸ್ ಗಳು ಜಂಕ್ ಫುಡ್ಗೆ ಅಡಿಕ್ಟ್ ಆಗ್ತಾ ಇದಾರೆ ಜಂಕ್ ಫುಡ್ ಗೆ ಒಬ್ಬ ವ್ಯಕ್ತಿ ಅಡಿಕ್ಟ್ ಆಗ್ತಾ ಅಂದ್ರೆ ಅವನಿಗೆ ಆ ಪ್ಲೇಸ್ ಟ್ರಿಗರ್ ಆಗಿರುತ್ತೆ ಆ ಟೈಮಿಂಗ್ಸ್ ಒಂದು ಟ್ರಿಗರ್ ಆಗಿರುತ್ತೆ ಆ ಫುಡ್ ಟ್ರಿಗರ್ ಆಗಿರುತ್ತೆ ನಿರ್ದಿಷ್ಟವಾದ ಟೈಮ್ ಬಂದ ತಕ್ಷಣನೇ ಅಥವಾ ಆ ಪ್ಲೇಸ್ ಗೆ ಹೋದ ತಕ್ಷಣನೆ ಆ ಜಂಕ್ ಫುಡ್ ನ ತಿನ್ಬೇಕು ಅಂತ ಅನ್ಸುತ್ತೆ ದಿನ ಹೋದಂತೆ ಈ ಜಂಕ್ ಫುಡ್ ಗಳಿಗೆ ನಮ್ಮ ಮಕ್ಕಳು ಅಡಿಕ್ಟ್ ಆಗ್ತಾ ಇದಾರೆ ಇದು ಓವರ್ ಆಲ್ ಆಗಿ ಅವರ ಹೆಲ್ತ್ ಮೇಲೆ ಅಡ್ಡ ಪರಿಣಾಮಗಳನ್ನ ಬೀರ್ತಾ ಇದೆ ಇದ್ರ ಬಗ್ಗೆ ಅವರಿಗೂ ಅರಿವಿರೋದಿಲ್ಲ ಅವರು ಹೊರಗೆ ಏನು ತಿಂತ ಅಂತ ನಮಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮ ಮಕ್ಕಳನ್ನ ಎಜುಕೇಟ್ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ನಿಮ್ಮ ಮಕ್ಕಳನ್ನ ಹೊಡೆದು ಅಥವಾ ಬೈದು ನೀವು ಹೇಳಿದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀವು ಅವರಿಗೆ ಎಜುಕೇಟ್ ಮಾಡೋದೇ ಒಳ್ಳೇದು ಅವರಿಗೆ ಅರ್ಥ ಮಾಡಿಸಿ ಜಂಕ್ ಫುಡ್ ತಿನ್ನೋದ್ರಿಂದ ಆಗುವಂತಹ ಹೆಲ್ತ್ ಪ್ರಾಬ್ಲಮ್ಸ್ ಗಳು ಯಾವ್ದೆಲ್ಲಾ ಅಂತ ಯಾವ ರೀತಿಯಲ್ಲಿ ಜಂಕ್ ಫುಡ್ಸ್ ಗಳು ತಯಾರಾಗುತ್ತೆ ಅಂತ ತಿಳಿಸಿ ಕೆಲವೊಮ್ಮೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳು ಹಠ ಮಾಡಿದ ತಕ್ಷಣನೇ ಅವರಿಗೆ ಫಸ್ಟ್ ಕೊಡೋದು ಚಾಕ್ಲೇಟ್ ಇಲ್ಲಾಂದ್ರೆ ಅವ್ರು ಇಷ್ಟ ಪಡುವಂತಹ ಯಾವ್ದಾದ್ರು ಜಂಕ್ ಫುಡ್ ಯಾವ ಮಕ್ಕಳು ಹೆಲ್ದಿ ಫುಡ್ ನ ಇಷ್ಟ ಪಡೋದೇ ಇಲ್ಲ ಯಾಕಂದ್ರೆ ಟೇಸ್ಟ್ ಇಲ್ಲ ಅಂತ ಅದರಿಂದ ದೂರನೇ ಇರ್ತಾರೆ ಹಾಗಾಗಿ ನಮ್ಮ ಮಕ್ಕಳ ಆರೋಗ್ಯ ಹಾಳಾಗ್ಲಿಕ್ಕೆ ನಾವೇ ಹೊಣೆಗಾರಿಕೆ ಆಗಿರ್ತೀವಿ ಆದಷ್ಟು ನಮ್ಮ ಮಕ್ಕಳಿಗೆ ಹೆಲ್ದಿ ಫುಡ್ ಬಗ್ಗೆ ಎಜುಕೇಟ್ ಮಾಡಲೇಬೇಕು ಯಾಕಂದ್ರೆ ನಮಗೆ ಒಳ್ಳೆ ಹೆಲ್ತ್ ಇದ್ರೇನೆ ನಾವು ಒಂದು ಒಳ್ಳೆ ನ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಸಣ್ಣ ಮಕ್ಕಳು ಸ್ಕೂಲ್ ಇಂದ ಬಂದ ತಕ್ಷಣನೇ ಅವರಿಗೆ ವೆರೈಟಿ ಆಗಿರುವಂತಹ ಆಹಾರಗಳನ್ನ ತಯಾರಿಸಿ ಕೊಡಿ ಆದಷ್ಟು ಡ್ರೈ ಫ್ರೂಟ್ಸ್ ಗಳನ್ನ ಕೊಡಿ ಸ್ಮೂದಿಯನ್ನ ರೆಡಿ ಮಾಡಿ ಕೊಡಿ ಒಂದೇ ಸಲಕ್ಕೆ ಚಾಕ್ಲೇಟ್ಸ್ ಗಳನ್ನ ಕೊಡೋದು ನಿಲ್ಸಿದ್ರೆ ಅವರು ಬೇರೆ ಕಡೆ ಕದ್ದು ತಿನ್ನುವ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಮಗು ದಿನಕ್ಕೆ ನಾಲ್ಕು ಐದು ಚಾಕ್ಲೇಟ್ಸ್ ತಿಂತ ಇದೆ ಅಂದ್ರೆ ಎರಡು ಚಾಕ್ಲೇಟ್ಸ್ ಗಳನ್ನ ಕೊಡಿ ದಿನ ಹೋದಂತೆ ಅದರ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಬನ್ನಿ ನಿಧಾನವಾಗಿ ಅರ್ಥ ಮಾಡಿಸಿ ಜಂಕ್ ಫುಡ್ ಅಥವಾ ಈ ಆಡೆಡ್ ಶುಗರ್ ಇರುವಂತಹ ಆಹಾರಗಳನ್ನ ಸೇವಿಸಿದ್ರೆ ಯಾವ ರೀತಿಯಲ್ಲಿ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಗಳು ಆಗುತ್ತೆ ಅಂತ ಹಾಗೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಫಂಕ್ಷನ್ ಗಳಾದಾಗ ಪ್ರೋಗ್ರಾಮ್ಸ್ ಗಳನ್ನ ಇಟ್ಕೊಂಡಾಗ ಅನ್ಹೆಲ್ದಿ ಫುಡ್ ಗಳನ್ನೇ ತಯಾರಿಸಬೇಕಂತ ಇಲ್ಲ ಆದಷ್ಟು ಹೆಲ್ತಿ ಫುಡ್ ಗಳನ್ನೇ ತಯಾರಿಸಿ ಫಾರ್ ಎಕ್ಸಾಂಪಲ್ ನಿಮ್ಮ ಮಗುವಿನ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದೀರ ಅಂತ ಅನ್ಕೊಳ್ಳಿ ಕೇಕ್ ಅನ್ನೇ ಕಟ್ ಮಾಡ್ಬೇಕಂತ ಇಲ್ಲ ಆ ದಿನ ಒಂದೊಳ್ಳೆ ಪಾಯಸವನ್ನ ರೆಡಿ ಮಾಡಿ ಅದರ ಮೂಲಕನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬಹುದು ಇವತ್ತೇನೋ ಇದನ್ನೆಲ್ಲ ಹೇಳ್ಬೇಕಂತ ಅನ್ಸ್ತಾ ಇದೆ ಹೇಳ್ತಾ ಇದೀನಿ ಒಂದ್ಸಲ ಈ ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡಿ ಇದು ಯೂಸ್ಲೆಸ್ ಅಂತ ನಿಮಗೂ ಅನ್ಸಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ನಾನು ಹೇಳಿರುವಂತಹ ಮಾತುಗಳು ಅರ್ಥ ಆಗಿದೆ ಒಪ್ಕೊಳ್ಳುವಂತಹ ವಿಚಾರ ಅಂತ ಅನ್ಸಿದೆ ಅಂತ ನಾನು ಅನ್ಕೊಂತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿರಬಹುದು ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಎಸ್ಪೆಷಲಿ ಯಾರ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ ಅವರಿಗೆ ಶೇರ್ ಮಾಡಿ ದಟ್ಸ್ ಇಟ್ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು